ರಾಜ್ಯದಲ್ಲಿ ಮಳೆಯ ಅಲರ್ಟ್. ಯಾವ ಜಿಲ್ಲೆಗಳಿಗೆ ಮಳೆ? ರಾಜ್ಯದಲ್ಲಿ ಫುಲ್ ಜೋರು ಮಳೆ. ರಾಜ್ಯದಲ್ಲಿ ಮಳೆಯ ಆರ್ಭಟ ತುಂಬಾ ಜೋರಾಗಿದೆ. ಯಾವ್ಯಾವ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮತ್ತು ಇನ್ನೂ ಎಲ್ಲಿಯವರೆಗೂ ರಾಜ್ಯದಲ್ಲಿ ಮಳೆ ಕಂಡು ಬರಲಿದೆ, ಏನು ಸುದ್ದಿ ಮತ್ತು ಹವಾಮಾನ ಇಲಾಖೆ ಏನು ಹೇಳ್ತಾ ಇದೆ? ನಿಜಕ್ಕೂ ರಾಜ್ಯದಲ್ಲಿ ಈ ಬಾರಿ ಪ್ರವಾಹ ಬರ್ಬೋದಾ? ಯಾಕೆ ಮಾತಂದರೆ ಹೋದ ವರ್ಷ ರಾಜ್ಯಕ್ಕೆ ಒಂದು ಸ್ವಲ್ಪ ಬರಗಾಲದ ಪರಿಸ್ಥಿತಿ ಇತ್ತು, ಬಟ್ ಈ ಬಾರಿ ರಾಜ್ಯದಲ್ಲಿ ತುಂಬ ಒಳ್ಳೆ ಮಳೆ ಆಗ್ತಾ ಇದೆ ಮತ್ತು ಡ್ಯಾಮ್ಗಳು ಕೂಡ ತುಂಬ ಬರ್ತಾ ಇವೆ, ಹಳ್ಳ ಕೊಳ್ಳುಗಳು ಕೂಡ ತುಂಬ ಬರ್ತಾ ಇವೆ. ಸೊ ಈ ಬಾರಿ ಪ್ರವಾಹ ಬರ್ಬೋದಾ? ಇಲ್ಲಪ್ಪ ಅಂತಂತಂದರೆ ಮಳೆ ರಾಯನ ಆರ್ಭಟ ಇಲ್ಲಿಗೆ ನಿಲ್ಲಬಹುದಾ? ಸಾಕಣ್ಣ ಏನಂತೀರ ನೀವು? ಬೇಕಾದಷ್ಟು ನೀರು ಸಿಕ್ಕಾಯ್ತಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ, ಏನು ಸುದ್ದಿ ನೋಡ್ಕೊಂಬರೋಣ ಬನ್ನಿ. ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ, ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ. ಹೌದು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು, ಮಂಡ್ಯ, ಮೈಸೂರು, ತುಮಕೂರು, ಕೊಡಗು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿದೆ. ನದಿ ಕೆರೆ ಹಳ್ಳಗಳು ತುಂಬಿದ್ದು ಅಪಾಯ ಮಟ್ಟವನ್ನು ಮೀರುವ ಆತಂಕ ಎದುರಾಗಿದೆ. ಜಲಾಶಯಗಳ ಒಳಹರಿವು ಹೆಚ್ಚಾಗಿದ್ದು ಡ್ಯಾಮ್ಗಳು ಕೂಡ ಭರ್ತಿಯಾಗುತ್ತಿವೆ. ಜೊತೆಗೆ ಇನ್ನು ಜುಲೈ 8ರ ನಂತರ ಜುಲೈ 10ರವರೆಗೆ ಕರಾವಳಿಯ ಎಲ್ಲ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಮುಂದುವರಿಯಲಿದೆ. ಅಬ್ಬರದಿಂದಲೇ ಆರಂಭಗೊಂಡ ಪುನರ್ವಸು ಮಳೆ ಮಲೆನಾಡಿನಲ್ಲಿ ಅಬ್ಬರದಿಂದಲೇ ಆರಂಭಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ದಾಖಲೆಯ ಮಳೆಯಾಗಿದೆ. ಹೊಸನಗರ ತಾಲೂಕಿನಾದ್ಯಂತ ಮಳೆ ಬಿರುಸಿನಿಂದ ಸುರಿಯುತ್ತಿದೆ. ಶರಾವತಿ ಜಲಾನಯನ ಪ್ರದೇಶದ ಇಕ್ಕಲ್ಲುಗಳ ಹಳ್ಳಕೊಳ್ಳ ಉಪನದಿಗಳು ತುಂಬಿ ತುಳುಕುತ್ತಿವೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ತಾಲೂಕಿನ ಸಾವೆ ಹಕ್ಕಲಿನಲ್ಲಿ 138 ಮಿಲಿಮೀಟರ್ ಮಳೆಯಾಗಿದೆ. ನದಿ ಕೆರೆ ಹಳ್ಳಗಳು ತುಂಬಿದ್ದು ಅಪಾಯ ಮಟ್ಟವನ್ನು ಮೀರುವ ಆತಂಕ ಎದುರಾಗಿದೆ. ಜಲಾಶಯಗಳ ಒಳಹರಿವು ಕೂಡ ಹೆಚ್ಚಾಗಿದೆ ಎಂದು ಹವಾಮಾನ ಇಲಾಖೆ, ಜೊತೆಗೆ ಡ್ಯಾಮ್ ಏನಂತೀರ ನೀವು, ಡ್ಯಾಮ್ಗಳ ಒಂದು ಸುರಕ್ಷತಾ ಪಡೆ ಕೂಡ ಹೇಳ್ತಾ ಇದೆ. ರಾಜ್ಯಕ್ಕೆ ಅಭೂತಪೂರ್ವ ಮಳೆ ಆಗ್ತಾ ಇದೆ, ಅದರಲ್ಲೂ ಕೂಡ ಅಬ್ಬರದ ಮಳೆ ಆಗ್ತಾ ಇದೆ, ಭರಾಟೆಯ ಮಳೆ ಆಗ್ತಾ ಇದೆ ಎಂದು ಹವಾಮಾನ ಇಲಾಖೆ ಹೇಳ್ತಾ ಇದೆ. ಸೊ ಜೊತೆಗೆ ಹಳ್ಳ ಕೊಳ್ಳ ನದಿ ಕೆರೆಗಳು ತುಂಬಿ ತುಳುಕ್ತಾ ಇವೆ. ಜಲಾಶಯಗಳು ಏನಂತೀರ ನೀವು, ಜಲಾಶಯಗಳ ಒಳಹರಿವು ತುಂಬ ಜೋರಾಗಿದೆ ಮತ್ತು ಶೀಘ್ರದಲ್ಲೇ ಎಲ್ಲ ಜಲಾಶಯಗಳು ತುಂಬಿ ತುಳುಕುತ್ತವೆ ಎಂದು ಹವಾಮಾನ ಇಲಾಖೆ, ಜೊತೆಗೆ ಡ್ಯಾಮ್ ಸುರಕ್ಷತಾ ಪಡೆಗಳು ಕೂಡ ಹೇಳ್ತಾ ಇವೆ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ವೀಕ್ಷಕರೇ, ಮಳೆರಾಯನ ಆರ್ಭಟ ಈ ಬಾರಿ ಚೆನ್ನಾಗೈತಾ?